ಮೊನ್ನೆ ನಮ್ಮ ಕಲಿಂಜ ಗ್ರಾಮದಲ್ಲಿ ಒಂದು ರಾಜೇಶ್ ಎಂ ಕೆ ಮೇಲೆ ನಡೆದಂಥ ಒಂದು ತಲ್ವಾರ್ ದಾಳಿಯ ಬಗ್ಗೆ ನಿಮ್ಮಲ್ಲಿ ಒಂದು ವಿಚಾರವನ್ನು ಸ್ಪಷ್ಟಪಡಿಸಲಿಕ್ಕೆ ಬೇಕಾಗಿ ನಾವು ಇಲ್ಲಿ ಬಂದಿದ್ದೇವೆ. ಈ ಗ್ರಾಮದಲ್ಲಿ ನಮ್ಮದು ಒಂದು ಸಾಮರಸ್ಯದ ಜೀವನವನ್ನು ಕೂಡ ನಾವು ಮಾಡಿಕೊಂಡು ಬರ್ತಿದ್ದೋ. ಅಂಥ ಸಂದರ್ಭದಲ್ಲಿ ಇಂಥ ಘಟನೆಗಳಾದಾಗ ನಮಗೆ ಯಾವ ರೀತಿಯಲ್ಲಿ ಆ ಗ್ರಾಮದಲ್ಲಿ ಒಂದು ಇದು ಬರ್ತದೆ ಅಂತ ಹೇಳಿದರೆ ಒಂದು ಮನಸ್ಸಿನಲ್ಲಿ ತುಂಬ ಬೇಜಾರದ ರೀತಿಯಲ್ಲಿ ಇದಾಗ್ತಿದೆ. ಯಾಕೆಂದ ಹೇಳಿದರೆ ಈ ತಲ್ವಾರ್ ದಾಳಿಯನ್ನು ಯಾವ ಉದ್ದೇಶ ಇಟ್ಟುಕೊಂಡು ಮಾಡಿದ್ದಾರೆ ಅಂತ ಹೇಳುವಂಥ ವಿಚಾರವನ್ನು ನಾನು ನೇರ ಅಲ್ಲಿ ಹೋಗಿ ರಾಜೇಶ್ ಎಂ ಕೆ ಅವ್ರ ಹತ್ರ ಮಾತಾಡುವಾಗ ಅವರು ಹೇಳ್ತಾರೆ, ಕುಶಲಪಣ್ಣ 2 ದಿವಸ ಮುಂಚೆ ಮಾತಾಡಿದ್ದಾರೆ, ನನ್ನಲ್ಲಿ ಏನಂತ ಇದಿಲ್ಲ ಅಂತ ಹೇಳುವಾಗ ಅವರು ಇದನ್ನು ಹೇಳುವಾಗ ನಮಗೆ ಕೂಡ ಬೇಸರ ಆಗ್ತದೆ. ಯಾಕಂತ ಹೇಳಿದ್ರೆ ಆ ರೀತಿಯಲ್ಲಿ ಅವರು ಅಟ್ಯಾಕನ್ನು ಮಾಡಿದ್ದಾರೆ ರಾಜೇಶರ ಮೇಲೆ. ಅದರ ಉದ್ದೇಶ ಏನು ಅಂತದ್ದೇ ನಮಗೆ ತಿಳಿಯೋದಿಲ್ಲ. ಅದರಲ್ಲಿ ಅದರೊಟ್ಟಿಗೆ ಆ ಹೆಣ್ಣು ಮಗಳ ಒಂದು ಪೋಕ್ಸೋ ಕಾಯಿದೆ, ಅದು ಯಾವ ರೀತಿ ಆಯಿತು, ಅದು ಯಾಕಾಗಿ ಆಯಿತು ಅನ್ನೋದು ಕೂಡ ನಮಗೆ ಇನ್ನೂ ಪೊಲೀಸ್ ಇಲಾಖೆಯಿಂದನೇ ತಿಳಿಬೇಕಾಗ್ತದೆ. ಯಾಕೆಂತ ಹೇಳಿದರೆ ಆ ರಾಜೇಶರ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ, ಅವರ ಮೇಲೆ ತಲ್ವಾರ್ ದಾಳಿ ಆಗಿದೆ, ಒಂದು ಕಡೆಯಿಂದ ಪೋಕ್ಸೋ ಕೇಸ್ ಅವರ ಮೇಲೆ ಬಿದ್ದಿದೆ. ನಾವೀಗ ಸಂದಿಗ್ಧ ಪರಿಸ್ಥಿತಿಯಲ್ಲಿರುವಂಥ ಸಂದರ್ಭ ಇದಕ್ಕೆ ಒಂದು, ನಾವು ರಾಜೇಶರು ರಿಲೀಸ್ ಆದ ತಕ್ಷಣ ಗ್ರಾಮದವರು ಒಟ್ಟಿಗೆ ಸೇರಿಕೊಂಡು ಕುಶಲಪರನ್ನು ಕೂಡ ಮಾತಾಡಿಕೊಂಡು ಒಂದು ಅವರು ಒಳ್ಳೆಯ ಸ್ಥಳದಲ್ಲಿ ಬಂದು ದೇವರ ಮುಂದಗಡೆ ಬಂದು ಅವರು ನಿಜವಾದ ಏನು ನಡೆದ ಘಟನೆ ಅಂತ 2 ಜನ ಹೇಳಿದರೆ ನಮ್ಮ ಗ್ರಾಮಸ್ಥರಿಗೆ ಬಹಳ ಒಂದು ನೆಮ್ಮದಿ ತರ್ಬೋದು. ಇಲ್ಲದಿದ್ದಲ್ಲಿ ಇಂಥ ಕೇಸ್ಗಳನ್ನು ಬಿದ್ದುಕೊಂಡು ಇನ್ನಷ್ಟು ಯುವಕರು ದಾರಿ ತಪ್ಪುವಂಥ ಪ್ರಯತ್ನಗಳು ಆಗ್ತಿದೆ. ಅದು ಆಗಬಾರ್ದು. ನಮ್ಮೂರಲ್ಲಿ ಐಕ್ಯತೆ ಸಾಮರಸ್ಯತೆ ಇನ್ನು ಮುಂದುವರಿಬೇಕು. ರಾಜ್ಯಕ್ಕೆ ಇವತ್ತು ಚುನಾವಣೆಗಳು ಬರ್ತವೆ ಹೋಗ್ತವೆ, ನಾವು ಕೂಡ ಒಂದು ಪಕ್ಷದಲ್ಲಿ ಇರ್ತೇವೆ, ಮತ್ತೊಬ್ಬರು ಮತ್ತೊಂದು ಪಕ್ಷದಲ್ಲಿ. ಆದರೆ ನಮ್ಮ ಈ ಕಲಿಂಜ ಗ್ರಾಮದಲ್ಲಿ ನಾವು ಮತ್ತೆ ಅಣ್ಣ ತಮ್ಮಂದಿರಾಗಿ ಇರ್ತೇವೆ. ನಾವಿನ್ನು ಅಷ್ಟೊಂಥ ದ್ವೇಷದ ರಾಜಕೀಯವನ್ನು ಮಾಡಿಕೊಂಡು ಬರೋದಿಲ್ಲ. ಅದೇ ಇಂಥ ಘಟನೆಗಳಾದಾಗ ಅದಕ್ಕೆ ಕೆಲವು ಕುಮ್ಮಕ್ಕನಿಂದ ಇನ್ನೂ ಬೇರೆ ರೀತಿ ಹೋಗಬಾರ್ದು. ಅಂಥ ಘಟನೆಗಳಾದಾಗ ನಾವು ಕೂಡ ಪ್ರಜ್ಞಾವಂತ ನಾಗರಿಕರು ಎಚ್ಚೆತ್ತುಕೊಂಡು ಆ ತಲ್ವಾರ್ ದಾಳಿಯನ್ನು ಖಂಡಿಸುತ್ತೇವೆ. ನಾವು ಅಂಥ ತಲ್ವಾರ್ ದಾಳಿಯನ್ನು ಅವರು ನಿಜವಾಗಿ ಮಾಡಬಾರ್ದಿತ್ತು. ಅಂಥ ಉದ್ದೇಶ ಏನು ಅಂತ ಹೇಳುವಂಥದ್ದು ಕೂಡ ನಮಗೀಗ ಗ್ರಾಮಸ್ಥರಿಗೆ ಗೊತ್ತಿಲ್ಲ. ಹೇಳ್ತಾರೆ ಬೇರೆ ಬೇರೆ ಬಣ್ಣವನ್ನು ಕಟ್ಟಿಕೊಂಡು ಇವತ್ತು ರ್ಯಾಲಿ ಮಾಡಿದ್ರು, ಇಲ್ಲಾದರೆ ಕಂಪೌಂಡ್ನೊಳಗೆ ಮನೆಗೆ ನುಗ್ಗಿದ್ರು ಅಂತ ಹೇಳ್ತಾರೆ. ಆದರೆ ನಾವು ಕೆಲವು ಪ್ರತ್ಯಕ್ಷದರ್ಶಿಯಾದಂಥ ಇವರು ಮಂಜುನಾಥರು ಕೂಡ ಇಲ್ಲಿ ಇದ್ದಾರೆ. ಅವರು ಹೇಳ್ತಾರೆ ನಾವು ಅಂಥದ್ದು ಅವರ ಕಂಪೌಂಡ್ನೊಳಗೆ ಹೋಗಲೇ ಇಲ್ಲ. ಅವ್ರು ನಾನು ಕೂಡ ಆ ಕಡೆಯಿಂದ ಬರ್ತಿದ್ದೆ, ನಾನು ಅವರ ತಂದೆಯಲ್ಲಿ ಮಾತಾಡ್ತಿದ್ದೆ. ಅಂಥ ಸಂದರ್ಭದಲ್ಲಿ ಇದು ಹೀಗೆ ಆಗಲಿಕ್ಕೆ ಕಾರಣ ಏನು ಅಂತ ಪೊಲೀಸ್ ಇಲಾಖೆ ಕೂಡ ನಾವು ಕೂಡ ಈಗ ಗ್ರಾಮಸ್ಥರು ಸೇರಿ ಒಂದು ಮನವಿಯನ್ನು ಕೊಡುವುದು ಅಂತ ತೀರ್ಮಾನ ಮಾಡಿದ್ದೇವೆ ಪೊಲೀಸ್ ಇಲಾಖೆ ವರಿಷ್ಠರಿಗೆ. ಯಾಕೆಂತ ಹೇಳಿದರೆ ಇದು ನಿಜ ಬಣ್ಣ ಬಯಲಾಗಿ ನಮ್ಮ ಗ್ರಾಮಸ್ಥರಲ್ಲಿರುವ ಆತಂಕ ದೂರ ಆಗಬೇಕು. ಆ ನೆಲೆಯಲ್ಲಿ ನಾವು ಇವತ್ತು ಈ ಸುದ್ದಿಗೋಷ್ಠಿಯನ್ನು ಕರೆದಿದ್ದೇವೆ. ಇನ್ನು ಹೆಚ್ಚಿನ ಮಾಹಿತಿಯನ್ನು ಕೂಡ ಇವರು ಪ್ರಸನ್ನರು ಮತ್ತು ಮಂಜುನಾಥರು ಅದರ ಬಗ್ಗೆ ಕೊಡಲಿಕ್ಕಿದ್ದಾರೆ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನನ್ನ ಅಭಿನಂದನೆಗಳು. ನೋಡಿ, ನಮ್ಮ ಭಾರತ ದೇಶದ ಒಂದು ಇದಿದೆ ಕಾನೂನಿನ ಪ್ರಕಾರ 1000 ಅಪರಾಧಿಗಳು ತಪ್ಪಿಸಿಕೊಂಡರೂ ಒಂದು ನಿರಪರಾಧಿ ಕೂಡ ಶಿಕ್ಷೆಗೆ ಗುರಿಯಾಗಬಾರದೆಂದು, ಆ ನಿಟ್ಟಿನಲ್ಲಿ ಇವತ್ತು ಕಳಂಜ ಗ್ರಾಮದಲ್ಲಿ 4ನೇ ತಾರೀಕಿನಂದು ಸಂಜೆ ಅಂದಾಜು 1-6 ರಿಂದ 7 ಗಂಟೆ ಒಳಗೆ ನಮ್ಮ ಏನು ರಾಜೇಶ್ ಎಂ ಕೆ ಅವರು ತಮ್ಮ ಅಡಿಕೆ ಅಂಗಡಿಗೆ ಬಾಗಿಲಾಕಿ ಮನೆಗೆ ತೆರಳುವ ಸಂದರ್ಭದಲ್ಲಿ ಕಾಯರ್ತರ್ಕ ಪೇಟೆಯಿಂದ ಅಂದಾಜು 400 ಮೀಟ್ರ್ ಮುಂದೆ ಆತನಿಗೊಂದು ಫೋನ್ ಕಾಲ್ ಬರ್ತದೆ. ಮಾಮೂಲಿ ಅವರಿಗೆ ಅಂಗಡಿಯವರಿಗೆ ಫೋನ್ ಕಾಲ್ ಬರ್ತಾ ಇರ್ತದೆ. ಆತನ ಕೂಲಿ ಕೆಲಸದವರೊಂದಿಗೆ ಗಾಡಿಯಲ್ಲಿ ತೆರಳ್ತಾ ಇರ್ತಾನೆ. ಇಂಥ ಸಂದರ್ಭದಲ್ಲಿ ಅವನು ಫೋನಲ್ಲಿ ಮಾತಾಡ್ತಾ ಇರುವಾಗ ಈ ಕಜೆ ಸಮೀಪ, ಅಂದರೆ ಈ ಯಾರು ಈ ಕುಶಲಪ್ಪ ಗೌಡರಿದ್ದಾರಲ್ಲ, ಅಲ್ಲೇ ಮಾಡಿದ್ದಾರೆ, ಅವರ ತಂದೆಯ ಹತ್ತಿರ ಆತ್ಮೀಯತೆಯಲ್ಲಿ ಮಾತಾಡ್ತಾ ಇದೆ.
ಇದರಿಂದ ನಮ್ಮ ಉಪಾಧ್ಯಕ್ಷರಾದ ಮಂಜುನಾಥರು ಮತ್ತೊಂದು ಉಮೇಶಗೌಡ ಅಂತ ಹೇಳ್ಕೊಂಡು ಇಬ್ಬರು ಬೈಕಲ್ಲಿ ಬರ್ತಾರೆ. ಅವರ ಸಹ ಪ್ರತ್ಯೇಕ ಸಾಕ್ಷಿಗಳಾಗಿರ್ತಾರೆ. ಆ ಸಂದರ್ಭದಲ್ಲಿ ಮಾತಾಡ್ತಾ ಇರುವಾಗ ಅಡಿಕೆ ವಿಷಯವನ್ನು ಏನೋ ರಾಜೇಶನಲ್ಲಿ ಈ ಮೋಂಟಗೌಡರು ಮಾತಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಈ ಕುಶಾಲಪ್ಪಗೌಡರು ಏಕಾಏಕಿಯಾಗಿ ಈ ಮೋಂಟಗೌಡರ ಮಗ ಕುಶಾಲಪ್ಪಗೌಡ ಏಕಾಏಕಿಯಾಗಿ ಹಿಂದೆಯಿಂದ ಬಂದು ಈ ತಲವರಲ್ಲಿ ಹಲ್ಲೆ ಮಾಡ್ತಾರೆ ನಮ್ಮ ಈ ರಾಜೇಶ್ ಎಮ್ ಕೆ ಅವರಿಗೆ. ಈ ರಾಜೇಶ್ ಎಮ್ ಕೆ ಅವರು ಒಳ್ಳೆ ಸಜ್ಜನ ವ್ಯಕ್ತಿ, ಯುವ ಮುಖಂಡ, ಶಾಲೆ ಇನ್ನಿತರ ಗ್ರಾಮಗಳಿಗೆ ಒಂದಷ್ಟು ಒಳ್ಳೆಯ ಒಂದು ಹೆಲ್ಪ್ ಮಾಡುವಂಥದ್ದು, ಅಂದರೆ ಆರ್ಥಿಕವಾಗಿ ಒಂದು ಶಾಲೆಗಳಿಗೆ ಆಗ್ಬೋದು, ಒಂದು ಸ್ಪೋರ್ಟ್ಸ್ ಕಾರ್ಯಕ್ರಮಗಳಿಗೆ ಆಗ್ಬೋದು, ಇನ್ನಿತರ ಎಲ್ಲ ಕಾರ್ಯದಲ್ಲಿ ಒಳ್ಳೆಯದಾಗಿ ಒಂದು ಬೆಳೆದುಕೊಂಡು ಬರುವವರು. ಅದೇ ಅಲ್ಲದೆ ಈ ಕಳೆದ ಒಂದು ಎರಡು ಗ್ರಾಮ ಪಂಚಾಯತ್ ಇನ್ನಿತರ ಎಲೆಕ್ಷನಲ್ಲೂ ಸಹ ಒಳ್ಳೆಯದಾಗಿ ಒಂದು ವರ್ಕ್ ಮಾಡಿ ಒಳ್ಳೆ ಒಳ್ಳೆ ಅಭ್ಯರ್ಥಿಗಳನ್ನು ಒಂದು ಪಂಚಾಯತಿಗೆ ಕಳಿಸುವ ನಿಟ್ಟಿನಲ್ಲಿ ಒಳ್ಳೆಯ ಒಂದು ವ್ಯಕ್ತಿತ್ವದವರು. ಅವರು ಮಾತಾಡ್ತಾ ಇರುವ ಸಂದರ್ಭದಲ್ಲಿ ಇವರು ಏನು ಈ ಕುಶಾಲಪ್ಪಗೌಡರು ಏಕಾಏಕಿ ಒಂದು ಕತ್ತಿಯಲ್ಲಿ ಹಲ್ಲೆ ಮಾಡ್ತಾರೆ. ಈ ಹಲ್ಲೆಯನ್ನು ಒಳಗಾದ ಕೂಡಲೇ ಈ ರಾಜೇಶರನ್ನು ನಮ್ಮ ಇದು ಉಪಾಧ್ಯಕ್ಷ ಮಂಜುನಾಥರು ಇನ್ನಿತರರು ಸೇರಿ ಕೂಡಲೇ ಆಂಬ್ಯುಲೆನ್ಸಲ್ಲೇ ಹಾಕ್ಕೊಂಡು ಬೆನಕೋ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ನಮ್ಮ ಈ ಹಲ್ಲೆ ಮಾಡಿದಂಥ ಈ ಕುಶಾಲಪ್ಪಗೌಡರು ಸಹ ಏನು ಮಾಡ್ತಾರೆ, ಸಡನ್ಲಿ ಆಗಿ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಅವರ ದೇಹದಲ್ಲಿ ಯಾವುದೇ ಗಾಯ ಇನ್ನಿತರ ಯಾವುದೇ ಇದಿಲ್ಲದ ಕಾರಣ ಅಲ್ಲಿ ಅಡ್ಮಿಟ್ ಆಗಲಿಕ್ಕೆ ನಿರಾಕರಣೆ ಮಾಡ್ತಾರೆ. ಆಗ ಕೆಲವೊಂದು ರಾಜಕೀಯ ಪ್ರೇರಣೆ ತಗೊಂಡು ಈ ಕುಶಾಲಪ್ಪಗೌಡರು ಏನು ಮಾಡ್ತಾರಂತ ಹೇಳಿದರೆ, ತನ್ನ ಅಪ್ರಾಪ್ತ ಬಾಲಕಿಯ ಮಗಳಾದ ಬಾಲಕಿ ಇವರನ್ನು ತಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಈ ರಾಜೇಶ ಏನೋ ಮುಟ್ಟಿದ ಹಿಡಿದ ಹಾಗೆ ಹೀಗೆ ಅಂತ ಹೇಳಿಕೊಂಡು ಏನೋ ಕೇಸ್ ಅದರ ಇದರ ಪ್ರಕಾರ ಇರುವ ಕೇಸನ್ನು ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗ್ತದೆ. ಯಾಕೆ ಇದನ್ನು ಹೇಳ್ತಾ ಇದ್ದೇನಂತ ಹೇಳಿದರೆ, ಈ ಕುಶಾಲಪ್ಪಗೌಡರು ಸಾಧಾರಣ ಒಂದು 10-15 ವರ್ಷದಿಂದ 10 ವರ್ಷದ ಕಾಲ ಪಂಚಾಯತ್ ಸದಸ್ಯರಾಗಿ ಕರ್ತವ್ಯವನ್ನು ಮಾಡ್ತಾರೆ. ಈ ಕರ್ತವ್ಯವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಇವರೊಂದು ಕೆಲವೊಂದು ಕ್ರಿಮಿನಲ್ ವಿಷಯದಲ್ಲಿ ಭಾಗಿಯಾಗ್ತಾರೆ. ಅಂದರೆ ಸಮಾಜದಲ್ಲಿ ಒಂದನೆಯ ನಾನೊಂದು ಹಂತವಂತವಾಗಿ ಹೇಳ್ತಾ ಬರ್ತೇನೆ ಯಾವುದೆಲ್ಲ ಕ್ರಿಮಿನಲ್ ವಿಷಯದಲ್ಲಿ ಇವತ್ತರ ಭಾಗಿಯಾಗ್ತಾನಂತ. ಈ ಕರ್ಮಾಜೆ ಅಂದರೆ ಅವರು ಕರ್ಮಾಜೆ ಎಂಬ ಪ್ರದೇಶ ನಮ್ಮ ಕಳಂಜ ಗ್ರಾಮದ 2ನೇ ವಾರ್ಡಲ್ಲಿ, ಅಲ್ಲಿ ಒಂದು SC ದಲಿತ ವರ್ಗದವರು ಇರುವಂತಹ ಪ್ರದೇಶ. ಅಲ್ಲಿ ಒಂದು 25,000 ಏನೋ ಅನುದಾನ ಇಡ್ತಾರೆ. ಅಲ್ಲಿ ಕಡಿಮೆ 25,000ಕ್ಕೆ 2-3 ಗಂಟೆದು ಇಟಾಚಿ ಕೆಲಸ ಮಾಡ್ತಾರೆ. ಅದನ್ನು ಪ್ರಶ್ನೆ ಮಾಡಿದಂಥ ದಲಿತ ವರ್ಗದವರ ಮೇಲೆ ಅವಿವಾಚ್ಯ ಶಬ್ದದಿಂದ ಬೈದು ಅವರಿಗೆ ಜಾಂತಿ ನಿಂದನೆ ಎಲ್ಲ ಮಾಡಿ ಒಂದು ಪ್ರಕರಣ ದಾಖಲಾಗಿ ಸುಮಾರು 10 ವರ್ಷದ ಕಾಲ ಕೋರ್ಟಲ್ಲಿ ಇದೆಯೋ ಮುಗಿದಿದೋ ಅಂತ ಗೊತ್ತಿಲ್ಲ ಅಂತ ಒಂದು ಪ್ರಕರಣ ದಾಖಲಾಗ್ತದೆ. ತದಾದ ನಂತರ ನಮ್ಮ ಈ ಪೈಸೆನ್ಸ್ ಇದು ಕಳಂಜ ಗ್ರಾಮದ ಕಾರ್ಯತರ್ಕ ಪೈಸೆನ್ಸ್ SC ಕಾಲೋನಿಯಲ್ಲಿ ಒಂದು ವಿಕಲಚೇತನ ಇರುವಂತಹ ವಿಶೇಷ ಚೇತನವುಳ್ಳ ಒಂದು ಯಂಗ್ಸ್ ಇರ್ತಾರೆ. ಅಂದರೆ ಅದು ಸಹ ಅವರ ಗಂಡ ಕಾಂಗ್ರೆಸ್ಸಿನ ಒಂದು ಸ್ಥಳೀಯ ಮುಖಂಡರಾಗಿರ್ತಾರೆ. ಅವರ ಹೆಂಡತಿ ಅವರಿಗೇನೋ ಇದು ಮನೆಯಲ್ಲಿ ತುಂಬ ಜಾಗ ಇಲ್ಲದ ಕಾರಣ ಪೈಸೆನ್ಸ್ ಕಾಲೋನಿಯಲ್ಲಿ ಮನೆ ಕಟ್ಟುತ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಈತ ಏನು ಮಾಡ್ತಾನೆ, ಅಲ್ಲಿ ಅವರಲ್ಲಿ ರಾತ್ರಿ ಹೊತ್ತಲ್ಲಿ ಗಲಾಟೆ ಮಾಡಿ ಈ ವಿಶೇಷ ಚೇತನವುಳ್ಳ ಈ ಹೆಂಗಸಿಗೆ ತೊಳೆಯುವ ಮೂಲಕ ಹೊಡೆಯುವ ಮೂಲಕ ಹಲ್ಲೆ ಮಾಡಿ ಈಗ ತಾನೇ ಕೇಸ್ ಕೋರ್ಟಲ್ಲಿ ನಡೀತಾ ಇದೆ. ಅದು ಎರಡನೇದು. ಮತ್ತು ಸಾಧಾರಣ ಒಂದು 10 ವರ್ಷದ ಮೊದಲು ನಮ್ಮ ಅಬಕಾರಿ ಇಲಾಖೆಯವರು ಈ ಗ್ರಾಮ ಮಟ್ಟದಲ್ಲಿ ಅವರು ಫೀಲ್ಡಿಗೆ ಬರ್ತಾರೆ. ಬೇರೆ ಬೇರೆ ಈ ಅನೈತಿಕವಾಗಿ ಇದನ್ನು ಮಾಡ್ತಾ ಇರ್ತಾರೆ. ಯಾವುದು ಈ ಮದ್ಯವನ್ನು ಅಕ್ರಮವಾಗಿ ಅನೈತಿಕ ಅಲ್ಲ ಸಾರಿ ಅಕ್ರಮವಾಗಿ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅದನ್ನು ಪತ್ತೆ ಹಚ್ಚುವ ಸರವಾಗಿ ಆ ಸಂದರ್ಭದಲ್ಲಿ ಬರುವ ಸಂದರ್ಭದಲ್ಲಿ ಈ ಅಬಕಾರಿ ಇವನು ಏನೋ ಗೂಡಂಗಡಿಯಲ್ಲಿ ಕೂತ್ಕೊಂಡು ಕುಡಿತಾ ಇರ್ತಾನೆ. ಅಂಥ ಸಂದರ್ಭದಲ್ಲಿ ಏಕಾಏಕಿ ಅಬಕಾರಿ ಇಲಾಖೆಯ ಮೇಲೆ ಒಂದು 3-4 ಪೊಲೀಸರ ಮೇಲೆ ಏಕಾಏಕಿ ದಾಳಿ ಮಾಡ್ತಾನೆ. ಅಂದರೆ ಎಲ್ಲರಿಗೂ ಹೊಡಿತಾನೆ. ಹೊಡೆದು ಅದು ಏನೋ ಅದೀಗ ಅಬಕಾರಿ ಇಲಾಖೆಯಲ್ಲಿ ವಿಚಾರಣೆ ಮಾಡಿದರೆ ತಮಗೆಲ್ಲರಿಗೂ ಗೊತ್ತಾಗ್ಬೋದು ಇಂಥ ಒಂದು ಪ್ರಕರಣ ನಡೆದಿದೆ ಅಂತ, ಮತ್ತು ಏನಾಗಿದೆ ಏನಂತ. ತದಾದ ನಂತರ ಒಂದು ನಮ್ಮ ಮಾನ್ಯ ವಸಂತ ಮಂಗೇರರು ನಮ್ಮ 25 ವರ್ಷದ ಕಾಲ ನಮ್ಮ MLA ಆಗಿ ನಮಗೆಲ್ಲರಿಗೂ ಒಂದು ಅಭಿವೃದ್ಧಿಯಲ್ಲಿಯೂ ನ್ಯಾಯ ಕೊಡಿಸಿದಂಥ ವ್ಯಕ್ತಿ. ಅದರ ಜೊತೆಯಲ್ಲಿ MLC ಅವರಾದಂತಹ ನಮ್ಮ ಹರೀಶ್ ಕುಮಾರ್ ದೇವರಂಥ ವ್ಯಕ್ತಿ, ಅದರ ಜೊತೆಯಲ್ಲಿ ನಮ್ಮ ಇವರು SP ಅವರಾದಂಥ ನಿವೃತ್ತ SP ಯರಾಜಿ ಅವರು ಅವರು ಏನೋ ಮತ್ತೆ ಇದಕ್ಕೆ ಯಾಚನೆಗೆ ಕಳಂಜ ಕಾರ್ಯತರಕಕ್ಕೆ ಬರುವ ಸಂದರ್ಭದಲ್ಲಿ
ಈತ ಈತನ ಸಹಚಾರರ ಒಟ್ಟಿಗೆ ಸೇರಿಕೊಂಡು ಇವರಲ್ಲಿ ಹೋಗಿ ಇವರ ಗಾಡಿಯನ್ನು ತಡೆದು ನಿಲ್ಲಿಸಿ ಇವರಲ್ಲಿ ಏಕಾಏಕಿ ಗಲಾಟೆಗೆ ಮುಂದಾಗ್ತಾನೆ. ಅಂಥ ಒಂದು ಇನ್ನಿತರ ಒಂದು ಇಂಥ ಒಂದು ಅನೇಕ ಕ್ರಿಮಿನಲ್ ವಿಷಯಗಳನ್ನು ಈತ ಮಾಡ್ತಾನೆ. ಅದೇ ರೀತಿ ನಮ್ಮ ಕಳಂಜ ಗ್ರಾಮದಲ್ಲಿ ಒಂದು ವಿಜಯಗೌಡ ಅಂತ ಒಂದು ವ್ಯಕ್ತಿ ಇತ್ತು, ಅನಾರೋಗ್ಯದ ವ್ಯಕ್ತಿ. ಅವರಿಗೆ ಕೂಡ ಅಲ್ಲೇ ಮಾಡಿದಂತಹ ಒಂದು ಇದು ಸಮಾಜದಲ್ಲಿ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಇಂತಹ ಒಂದು ಕ್ರಿಮಿನಲ್ ಒಂದು ಇದಿರುವ ವ್ಯಕ್ತಿ ಈಗ ತನ್ನ ಮಗಳನ್ನು ತನ್ನ ನಿಲುವಿಗೋಸ್ಕರ, ತಾನು ಮಾಡಿದ ಕೃತ್ಯವನ್ನು ಮುಚ್ಚಿ ಹಾಕಲಿಕ್ಕೋಸ್ಕರ ತನ್ನ ಮಗಳನ್ನು ಈ ವಿಷಯಕ್ಕೆ ಉಪಯೋಗ ಮಾಡಿಕೊಂಡದಂತೆ ಅದು ದೊಡ್ಡ ಅಪರಾಧ. ಅಂದರೆ ಕಾನೂನು ಇದಕ್ಕೆ ಸರಿಯಾದ ಒಂದು ತನಿಖೆಯನ್ನು ಮಾಡಿ ಅದನ್ನು ಏನು ಅದನ್ನು ಸತ್ಯಾಂಶವನ್ನು ಹೊರತರಬೇಕಾಗಿ ನಾನು ಗೃಹ ಇಲಾಖೆಯನ್ನು ನಾನು ಬೇಡಿಕೊಳ್ತಾ ಇದ್ದೇನೆ, ಮಾಧ್ಯಮದವರಲ್ಲಿ ಸಹ ಬೇಡಿಕೊಳ್ತಾ ಇದ್ದೇನೆ. ಯಾಕೆಂದರೆ ಈ ಮುದ್ದ ಹೆಣ್ಮಕ್ಕಳು, ನಾನು ಈಗ 8 ವರ್ಷದಿಂದ ನಾನು ಸಾಧಾರಣ ಒಂದು ಕಾರ್ಯತ್ರಿಕ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆ SDMC ಅಧ್ಯಕ್ಷನಾಗಿ ಇದ್ದೇನೆ. ನನ್ನ ಇದು ಸವದಿಯಲ್ಲೇ ಈ ಹುಡುಗಿ ಸಾಧಾರಣ 6th standardವರೆಗೆ ಈ ಕಾರ್ಯತ್ರಿಕ ಪ್ರಾಥಮಿಕ ಶಾಲೆಯಲ್ಲಿ ಓದಿ ಒಳ್ಳೆಯ ಇದು ವಿದ್ಯಾಭ್ಯಾಸವನ್ನು ಪಡೆದು ಮೊರಾರ್ಜಿ ದೇಸಾಯಿ ಶಾಲೆಗೆ ಸೇರಿಕೊಂಡು ಅಲ್ಲಿ SLCವರೆಗೆ ಆಗಿ ಈಗ ವಾಣಿ ಕಾಲೇಜಲ್ಲಿ ಸೆಕೆಂಡ್ PUC ಮಾಡ್ತಾ ಇದ್ದಾಳೆ. ಅಂಥ ಒಂದು ಹೆಣ್ಣು ಮಗಳನ್ನು ಈತ ತನ್ನ ಇದರ ಉಪಯೋಗಕ್ಕಾಗಿ ಯಾವುದನ್ನು ಉಪಯೋಗ ಮಾಡಬಾರದು. ಸಮಾಜದಲ್ಲಿ ಹೆಣ್ಣು ಮಕ್ಕಳ ಶೋಷಣೆ ಆಗಬಾರದು, ಯಾವುದೇ ಒಂದು ಇದಕ್ಕೆ ಇದಾಗಬಾರ್ದು. ಹೆಣ್ಣು ಮಕ್ಕಳಿಗೆ ಇನ್ನಿತವ ಅಂಥ ತೊಂದರೆ ಆದರೂ ಸಹ ನಾವು ಅದನ್ನು ಸಹಿಸುವುದಿಲ್ಲ. ಇಂಥ ಹೆಣ್ಮಕ್ಕಳನ್ನು ಇಂಥಕ್ಕೆ ಒಳಪಡಿಸಿಕೊಂಡು ಒಂದು ಈತನ ನಿಲುವಿಗೋಸ್ಕರ ಮಾಡುವಂತಹ ಈ ಕುಶಲಪಡು ಮಾಡುವಂತಹ ಇಷ್ಟು ಕ್ರಿಮಿನಲ್ ಇದನ್ನು ಹಿಂದೆ ಇರುವಂತಹ ವ್ಯಕ್ತಿ ಇದನ್ನು ಮಾಡಲಿಕ್ಕೆ ಹಿಂಜರಿಯುವುದಿಲ್ಲ ಅಂತ ಹೇಳಿಕೊಂಡು ಮುಂದಿನ ದಿವಸ ಇದನ್ನು ಒಳ್ಳೆಯ ರೀತಿಯ ತನಿಖೆ ಆಗಿ ಸಮಾಜದಲ್ಲಿ ಯಾರು ಕೂಡ ಇಂಥದನ್ನು ಒಂದು ಉಪಯೋಗ ಇಂಥ ವಿಷಯಕ್ಕೆ ತನ್ನ ವೈಯಕ್ತಿಕ ವಿಷಯಕ್ಕೆ ಉಪಯೋಗ ಮಾಡಬಾರದೆಂದು ನಾನು ತಮ್ಮಲ್ಲಿ ಸಹ ಪ್ರಾರ್ಥನೆ ಮಾಡ್ತಾಯಿದ್ದೇನೆ, ಸಮಾಜದಲ್ಲೂ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಗೃಹ ಇಲಾಖೆಯಲ್ಲೂ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಮಸ್ತೆ. ನೋಡಿ, ಈತ BJP ಮೆಂಬರ್ ಆಗಿಯೇ ಇದ್ದನು. ನಾವು ವಿರೋಧ ಮಾಡಿದ್ದೇವೆ. ಈ ವಿರೋಧ ಮಾಡಿದ ಇದಕ್ಕೇನೆ ಆತನನ್ನು ದೂರ ಇಟ್ಟದ್ದು. ಯಾವುದು, ನಾವು ಪಕ್ಷದಿಂದ ಹೆಜ್ಜೆಗೂ ಈತನನ್ನು ದೂರ ಇಟ್ಟಿದ್ದೇವೆ. ಆ ಹೆಜ್ಜೆಗೂ ದೂರ ಇಟ್ಟು ಈತ ಯಾಕೆ ಇವತ್ತು ಕಾಂಗ್ರೆಸ್ಗೆ ಹೋಗಿದ್ದಾನೆ ಅಂತ ಹೇಳುವಂತಹ ವಿಡಿಯೋ ನಮ್ಮಲ್ಲಿ ಇದೆ. ನಮ್ಮಲ್ಲಿ ವಿಡಿಯೋ ನಿಮಗೆ ಕೊಡ್ತೇವೆ. ಇವನು ಯಾಕೆ ಕಾಂಗ್ರೆಸ್ಗೆ ಹೋಗಿದ್ದಾನೆ, ಆ ಕಾಂಗ್ರೆಸ್ಸಿನ ಒಂದು ಗ್ರಾಮ ಮಟ್ಟದ ಒಂದು ಸಭೆಯಲ್ಲಿ ಈತ ಯಾವ ರೀತಿ ಮಾತಾಡಿದ್ದಾನೆ, ಇವನು ಇದೇ ಪ್ರಕರಣಗಳಲ್ಲಿ ಎಲ್ಲ ನಾನು ಭಾಗಿ ಆಗಿದ್ದೇನಂತ ಒಂದು ವಾಕ್ಯವನ್ನು ಅದರಲ್ಲಿ ಹೇಳುವಂಥದ್ದು ವಿಡಿಯೋ ನಮ್ಮಲ್ಲಿ ಇದೆ. ಅದನ್ನು ತಮಗೆ ಮಾಧ್ಯಮದವರಿಗೆ ಎಲ್ಲರಿಗೂ ನಾವು ಕೊಡ್ತೇವೆ. ಅದರಲ್ಲಿ ನಾವು ಸ್ಪಷ್ಟವಾಗಿ ಮತ್ತು ನಾನು ಹೇಳಿದಂತಹ ಕೇಸುಗಳು ಕೋರ್ಟಲ್ಲಿ ಇದೆ, ಅದು ಇಲಾಖೆಯಲ್ಲಿ ಕೇಳಿದರೆ ಖಂಡಿತ ತಮಗೆ ಸಿಗ್ಬೋದು. ಹೌದು, ಸರಿ, ಹೌದು ಹೌದು. ಅದೇ ನಾವು ಅವನನ್ನು ಆ ವ್ಯಕ್ತಿಯನ್ನು ಮಾಡಿದಂತ ಹೇಳಿದ್ರೆ ಅಂತರ ಕಾಯಿದ್ರು, ಯಾಕೆಂದ್ರೆ ಅಂಥವ್ರು ನಮ್ಮ BJP ಪಕ್ಷದಲ್ಲಿ ಇರಬಾರದು. ಇಲ್ಲ 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 ಇಲ್ಲ, ಆತ ಪಕ್ಷೇತರವಾಗಿ ಹೇಳಿದ್ದಾನೆ, ಆದರೂ ಅವನು ಕಾಂಗ್ರೆಸ್ ಪರವಾಗಿನೇ ಒಟ್ಟಿಗೆ ನಿಂತಿದ್ದಾನೆ. ಸ್ಪಷ್ಟ ಅದು, ಅದರ ವಿಡಿಯೋ ನಾವು ನಿಮಗೆ ಕೊಡ್ತೇವೆ. ಕಾಂಗ್ರೆಸ್ನ ಬೇರೆ ಕ್ಯಾಂಡಿಡೇಟ್ ಇಲ್ಲ. ಹೌದು, ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಲಿಲ್ಲ. ಆಗಲೇ ಇಲ್ಲ, ಅವರನ್ನೇ ಬೆಂಬಲಿಸಿ. ಹೌದು, ಇಲ್ಲ ಅವರು ಅಂದರೆ ಸಾಧಾರಣ ಮಾಧ್ಯಮ ನಾವು ಈಗ ಮೊದಲೇ ಕೇಳಿ ಇಲ್ಲ, ನಮ್ಮಲ್ಲಿ ವಿಡಿಯೋ ಇದೆ, ತಮಗೆ ಕೊಡ್ತೇವೆ ನಾವು. ಸುದ್ದಿಗೋಷ್ಠಿ ಉದ್ದೇಶ ಮಾಡಿದಂತ ಹೇಳಿದರೆ ಈ ರಾಜೇಶ್ ಶಂಕೆ ಅವರಿಗೆ ಏನೋ ತೊಂದರೆ ಆಗಿದೆ, ಈಗ ಏನೋ ಹಲ್ಲೆಗೊಳಿಸಿದಾನ, ಅದರ ಹಿಂದೆ ಈ ಕುಶಲಪ್ಪಗೌರು ಮಾಡಿದಂತಹ ಆ ಕೃತ್ಯವನ್ನು ಮರೆಯಾಚಲು ಅದನ್ನು ಈ ತಮ್ಮ ಮಗಳನ್ನು ಅದಕ್ಕೆ ಉಪಯೋಗ ಮಾಡಿಕೊಂಡು ಒಂದು ಸುಳ್ಳು ಕೇಸನ್ನು ಹಾಕಿ ರಾಜೇಶನ ಮೇಲೆ ಅಪರಾಧ ಹೊರಿಸಿದ್ದಾರಂತ ನಾವು ಈ ಪತ್ರಿಕಾಗೋಷ್ಠಿ. ಅದರಿಂದ ಈ ರಾಜೇಶರಿಗೆ ನ್ಯಾಯ ಸಿಗಬೇಕು, ಕುಶಲಪ್ಪಗೌಡರಿಗೆ ತಕ್ಕ ಒಂದು ನ್ಯಾಯಾಂಗದ ವ್ಯವಸ್ಥೆ ಏನುಂಟ ಅದರ ಶಿಕ್ಷೆ ಆಗಬೇಕು. ಈಗ ನೀವು ಆರೋಪ ಮಾಡ್ತಿದ್ದೀರಿ, ಇದು ರಕ್ಷಿತ್ ಜೋರಮ್ ಅವರು ಮಾಡಿದಂತ ಕೃತ್ಯ ಅಂತ
ನೋಡಿ, ಇದನ್ನು ನಾವು ಖಡಖಂಡಿತವಾಗಿ ಹೇಳಲಿಕ್ಕೆ ಆಗ್ತದೆ. ಯಾಕೆಂದ್ರೆ ಈತ ಒಂದು ರಾಜಕೀಯ ಪ್ರೇರೇಪಣೆ ಇಲ್ಲದೆ ಕೂಡಲೇ ಈ ವ್ಯಕ್ತಿಯನ್ನು ಸರ್ಕಾರಿ ಆಸ್ಪತ್ರೆಯಿಂದ ನಿರಾಕರಣೆ ಮಾಡಿದಾಗ ಈತ ಕೂಡಲೇ ರಾಜಕೀಯ ಇದು ಪಡ್ಕೊಂಡು ಈತ ಇದನ್ನು ಮಾಡಿದ ಅಂತ ನಮಗೆ ಸ್ಪಷ್ಟತೆ ಇದೆ. ಅಂದ್ರೆ ದಾಖಲೆ ನಮಗೆ ಏನಿಲ್ಲ, ಅವರು ಅದಕ್ಕೆ ಈತ ಯಾವಾಗ ಈ ರಕ್ಷಿತ್ ಶಿವರಾಮ್ ಅವರ ಏನು ಅವರ ಜೊತೆಯಾಗಿ ಇನ್ನಲ್ ಆಗಿದ್ದಾನೆ ಅದರ ಮೇಲೇನೆ ಈತನಿಗೆ ಈತ ಶಕ್ತಿ ಬಂದದ್ದು. ಇಂಥದೊಂದು ಕತ್ತಿಯಲ್ಲಿ ತಲುವರಲ್ಲಿ ಅಲ್ಲೇ ಮಾಡುವಂತ ಒಂದು ಶಕ್ತಿ. ಅಂದ್ರೆ ಅವನ ಇನ್ನಿತರ ಸಹಚರರಿದ್ದಾರೆ ನಮ್ಮ ಕಳಂಜ ಗ್ರಾಮದಲ್ಲಿ, ಅವ್ರದ್ದೆಲ್ಲ ಒಂದು ಕಾಂಗ್ರೆಸ್ಸಿನ ಮುಖಂಡರುಗಳಿದ್ದಾರೆ, ಅವ್ರದ್ದೆಲ್ಲ ಒಂದು ಒಂದು ಹಿಂದಿನಿಂದ ಸಪೋರ್ಟ್ ಈತನಿಗೆ ಇದೆ. ಎಲ್ಲರಿಗೂ ಮಾಧ್ಯಮ ಮಿತ್ರರ ಅಭಿನಂದನೆಗಳು. ನಾನು ಅದೇ ದಿನ ಸಂಜೆ ನನ್ನ ಫ್ರೆಂಡ್ ಮತ್ತು ನಾನು ಆ ರೋಡಲ್ಲಿ ಹೋಗ್ತಿದ್ದೇವೆ. ಅಷ್ಟೊತ್ತಿಗೆ ರಾಜೇಶ್ವರ ಜೀಪು ಮತ್ತು ಅವರೊಟ್ಟಿಗೆ 4-5 ಜನ ಕೆಲಸದವರು ಮತ್ತು ಒಟ್ಟಿಗೆ ಫ್ರೆಂಡ್ಸ್ ಇದ್ದರು. ಅಷ್ಟೊತ್ತಿಗೆ ಬೈಕಲ್ಲಿ ಬರುವಾಗ ನಾನು ಅಲ್ಲಿ ಸಹ ನಿಲ್ಲಿಸಿದೆ. ಅಷ್ಟೊತ್ತಿಗೆ ಕುಸಲಪ್ಪನ ತಂದೆ ಸಹ ಅಲ್ಲಿ ನಿಂತು ಮಾತಾಡ್ತಿದ್ದರು. ಅವರು ಮಾತಾಡುವಾಗ ನಾನು ಸಹ ಹೋಗಿ ಮಾತಾಡಿದ್ದೇನೆ ಯಾರೇ ಕುಸಲಪ್ಪನ ಅಪ್ಪನಲ್ಲಿ. ಅಷ್ಟೊತ್ತಿಗೆ ಮಾತಾಡೋ ಒಂದು 5 ನಿಮಿಷ ದಾಟುವಾಗ ಕುಸಲಪ್ಪ ಏಕೆ ಬಂದ ಮನೆಯಿಂದ, ಎಂತ ಮಾತಾಡ್ತೀರಿ ಇಲ್ಲಿ ನೀವು, ಎಂತ ನೀವೇನು ಮಾಡ್ತಿರ್ತೀರಿ ಅಂತ. ಏಕೆ ಬಂದು ರಾಶನ ಕುತ್ತಿಗೆ ಬಿಸಾಡಿದ. ಅಷ್ಟೊತ್ತಿಗೆ ನಾನು ಸಹ ಬಿಡಿಸಲಿಕ್ಕೆ ಹೋಗಿದ್ದೇನೆ ಕುಸಲಪ್ಪನ್ನು ಗಲಾಟೆ ಮಾಡಿಬೇಡಿ ಅಂತ. ಮತ್ತು 2 ಹುಡುಗರು ಆ ಕಡೆ ಈ ಕಡೆ ಜಗಳ ಮಾಡಿಕೊಂಡು ಬಂದರು ಅಲ್ಲಿಗೆ. ನಾನು ಸ್ವಲ್ಪ ಹೊತ್ತು ಅಷ್ಟೊತ್ತಿಗೆ ಆಂಬ್ಯುಲೆನ್ಸ್ಗೆ ಕರೆದೆ. ಅಷ್ಟೊತ್ತಿಗೆ ಆಂಬ್ಯುಲೆನ್ಸು ಬಂತು. ಅಷ್ಟೊತ್ತಿಗೆ ನಮ್ಮ ಕಾರಿನವರು ಸೀದಾ ಆಂಬ್ಯುಲೆನ್ಸ್ ಕರ್ಕೊಂಡು ಬೆನಕಕ್ಕೆ ಬಂದರು. ಅಷ್ಟು ಹೇಳಿದೆ ಕುಸಲಪ್ಪನ, ಈ ಥರ ಯಾಕೆ ಮಾಡ್ತೀರಿ ನಮ್ಮ ಗ್ರಾಮದಲ್ಲಿ, ಈ ಥರ ಎಲ್ಲ ಮಾಡಬಾರ್ದು, ನಾವೆಲ್ಲ ಒಟ್ಟಿಗೆ ಇರುವವರು, ಆ ಥರ ಹೇಳಿದೆ. ಅಷ್ಟೊತ್ತಿಗೆ ಆಯಿತು ಅನ್ನ ನಾನು ಹೋಗ್ತೇನಂತ ಹೋಗಿದ. ಈ ಒಂದು ಕೃತ್ಯ ನಮ್ಮ ಗ್ರಾಮದಲ್ಲಿ ಖಂಡಿತ ಆಗಬಾರಂತ ನಿಮ್ಮ ಪತ್ರಿಕಾ ಮಾಧ್ಯಮಗಳನ್ನು ಬೇಡಿಕೊಳ್ತೇನೆ. ನಾನು ಹೌದು ನಾನು ಆ ಸಮಯದಲ್ಲಿ ಯಾವುದು ಈ ರಾಜೇಶ್ವರ ಅಂಗಡಿಗೆ ಬಾಗಿಲು ಹಾಕಿ ತೆರಳುವ ಸಮಯದಲ್ಲಿ ನಾನು ಕಾರ್ಯತರ್ಕದಲ್ಲಿ ಇದ್ದೆ, ಪ್ರತ್ಯಕ್ಷ ಸಾಕ್ಷಿ ನಾನು. ಹೌದು ಸರಿ, ಹೌದು ಕಾಯತರ್ಕದಲ್ಲಿ ಅಂಥದ್ದು ನಾನು ಕಾಯತರ್ಕದಲ್ಲಿ ಸಾಧಾರಣ ಒಂದು 5:45 ಒಂದು 7 ಗಂಟೆವರೆಗೆ ನಾನು ಕಾಯತರ್ಕದಲ್ಲಿ ಇದ್ದೆ. ಸಿಸಿ ಕ್ಯಾಮ್ರಾದಲ್ಲಿ ಸಿಗ್ಬೋದು ನನ್ನನ್ನು, ನಾನು ಹೇಳ್ತೇನೆ ಇಂಥ ಜಾಗದಲ್ಲಿ ಇಲ್ಲಿದ್ದೇನೆ. ಆ ಟೈಮಲ್ಲಿ ಅಂಥ ವಿಜಯೋತ್ಸವದ ಒಂದು ಇದೇ ಇರಲಿಲ್ಲ ಕಾಯತರ್ಕದಲ್ಲಿ. ಇಲ್ಲ ಅದು ನನಗೆ ಗೊತ್ತಿಲ್ಲ, ಅವರು ಪ್ರತ್ಯೇಕ ಅವರು ಅವರನ್ನು ನಾನು ಚಿಕ್ಕದು ಮಾಡಿ ಹೇಳುವುದಲ್ಲ, ಆದರೆ ನಾನು ಆ ಸಮಯದಲ್ಲಿ ಕಾಯತರ್ಕ ಪೇಟೆಯಲ್ಲಿ ಇದ್ದವ ಅಂಥದ್ದೊಂದು ವಿದ್ಯಮಾನ ನಾನು ಕಾಯತರ್ಕದಲ್ಲಿ ನೋಡಲಿಲ್ಲ. ಇಲ್ಲ ಇದ್ರೆ ಅಲ್ಲಿ ನಾನು ಬರೋಕ್ಕಿಂತ ಮೊದಲು ಆಗಿತ್ತೋ ಇಲ್ಲ ಗೊತ್ತಿಲ್ಲ. ನಾನು ಸಾಧಾರಣ 5:30 ಸಾಧಾರಣ 7 ಗಂಟೆವರೆಗೆ ಕಾಯತರ್ಕದಲ್ಲಿ ಇದ್ದೆ. ಈಗ ಮೊನ್ನೆ ಅಲ್ಲಿ ಕೂಡ ರಾಜೇಶ್ ಅವರು ಕೂಡ ಹೇಳಿದ್ರು, ನಾವು ಈ ಸಂಭ್ರಮದ ಆಚರಣೆ ಮಾಡುವೊಂದಿಗೆ ನಾವು ರಸ್ತೆಯಲ್ಲಿ ಘಟಕೆ ಸಿಗಿದ ಸಂದರ್ಭಗಳಲ್ಲಿ ಅವರು ಏಕೆ ರಸ್ತೆಗೆ ಬಂದರು, ಆ ಮಗ ಒಂದಲ್ಲಿ ನಮಗೆ ಸ್ವಲ್ಪ ಇದಾಗಿಲ್ಲ ಅಲ್ಲೇ ಮಾಡಿದ್ದಾರೆ. ಇವರು ಕೂಡ ಮೊನ್ನೆ ರಾಜೇಶ್ ಅವರು ಕೂಡ ಬರುವಾಗ ಹೇಳಿದ್ದಾರೆ, ನಾವು ಪಟಾಕಿ ಹೊಡೆದ ದೂರದಲ್ಲಿ ಮತ್ತೊಬ್ರು ತಂದೆ ಕಾಣ್ತದೆ ಅವರು, ಆದ್ರೆ ಒಂದು ವೈಗೆ ಕೂಡ ಆಚೆ ಹೋಗಿ ಇರ್ಲಿಕ್ಕಿಲ್ಲ ಅಂತ ಹೇಳಿದ್ರು. ಬ್ರಿಜೇಶ್ ಚೌಟ ಅವರು ಬರುವಾಗ ಅಲ್ಲಿ ಸ್ವತಃ ರಾಜೇಶ್ ಮತ್ತೆ ಅವರೇ ಹೇಳಿದ್ದು ಅವರ ಇಲ್ಲ. ನಾನು ಆ ಸಮಯದಲ್ಲಿ ಸಾಧಾರಣ 5:45 ಒಂದು 6-7 ಗಂಟೆವರೆಗೆ ಇದೆ, ನನಗೆ ಅಂತ ವಿದ್ಯಮಾನ ಖಂಡಿತವಾಗಿ ಕಾಣಲಿಲ್ಲ.
ನಾವು ಮಾಡಲಿಲ್ಲ. ಈಗ ನಾವು ಅಲ್ಲಿ ಶಕ್ತಿ ಕೇಂದ್ರದ ಪ್ರಮುಖರು ಇವರು ಇದ್ದಾರೆ ಮಾಡ್ತೀವಿ ನಾವೆಲ್ಲ ಇವರೀಗ ನಾವು ಆಗ ಇದರಲ್ಲಿ ಭಾಗಿಯಾಗಿದ್ದೀವಿ. ಇವರು ಹರೀಶರು ಮತ್ತು ನಾನು ಇನ್ನೊಬ್ಬರು ಶಿವಪ್ಪ ಗೌಡರು ನಾವು ಇದು ಅಲ್ಲಿ ನಿಂತ್ಕೊಂಡು ಮಾತನಾಡುವುದನ್ನು ಆ ಸಮಯದಲ್ಲಿ ಸಿಸಿ ಕ್ಯಾಮ್ರಾದಲ್ಲಿ ಸಿಗ್ತದೆ. ನಾವು ಇಬ್ರು ಮಾತಾಡ್ತಾ ಇದ್ದೇವೆ ಮೂರು ಕಾರ್ಯತರ್ಕ ಪೇಟೆಯಲ್ಲಿ. ಈ ಪ್ರದೇಶ ಯಾವುದು ಕಾರ್ಯತರ್ಕದಿಂದ ಒಂದು ನಾವು 100 ರಿಂದ 200 250 ಮೀಟರ್ ಅಷ್ಟು ದೂರ ಇದೆ. ಯಾವುದು ಈ ಕುಶಾಲಪ್ಪ ಗೌಡರ ಮನೆ ಹತ್ತಿರ ಪೂರ್ವ ಉದ್ದೇಶ ಅಂತ ಹೇಳಿದರೆ ಈ ದ್ವೇಷ ನಾನು ಹೇಳ್ತೇನೆ, ದ್ವೇಷ ಇಲ್ಲ, ಆದರೆ ವಿಷಯಗಳಿದೆ. ಯಾಕೆಂತ ಹೇಳಿದರೆ ಕಳೆದ ಗ್ರಾಮ ಪಂಚಾಯತ್ ಎಲೆಕ್ಷನ್, MLA ಎಲೆಕ್ಷನ್ ಇಂಥ ಎಲೆಕ್ಷನ್ಗಳು ಬರುವಾಗ ಈ ರಾಜೇಶರು ಅವರು ತಮ್ಮ ಸ್ವಂತ ವಾಹನದಲ್ಲಿ ಅವರು ಪ್ರಚಾರವನ್ನು ಮಾಡಿ ಪ್ರಚಾರ ಮಾಡುತ್ತಾ ಅಂದರೆ ನಮ್ಮ ಪಕ್ಷಕ್ಕೋತ ಹಗಲು ರಾತ್ರಿ ದುಡಿದಂಥ ವ್ಯಕ್ತಿ. ಆ ಇದರಲ್ಲಿ ಈ ಇವರಿಗೆ ನಮ್ಮ ಈ ಕುಶಾಲಪ್ಪ ಗೌಡರು ಹಾಲಿನ ಸೊಸೈಟಿಯಲ್ಲಿ ಎಲೆಕ್ಷನ್ ಈ ನಿಂತರು ಸೋತರು, ಗ್ರಾಮ ಪಂಚಾಯತ್ ಎಲೆಕ್ಷನ್ ಈ ನಿಂತರು ಸೋತರು 2 ಬಾರಿ. ಇದೆಲ್ಲ ಒಂದು ರಾಜಕೀಯ ದ್ವೇಷ. ಅಂದರೆ ನಮಗೆ ರಾಜೇಶರು ಹೇಳಿದರೆ ಪ್ರಸನ್ನನಿಗೂ ಓಟು ಸಿಗ್ತದೆ, ನಾಳೆ ಹರೀಶರಿಗೂ ಓಟು ಸಿಗ್ತದೆ, ಇನ್ನೊಬ್ಬರಿಗೂ ಓಟು ಸಿಗ್ತದೆ ಅಂತ ಒಂದು ವ್ಯಕ್ತಿತ್ವ ಉಳ್ಳ ವ್ಯಕ್ತಿ. ಆ ಒಂದು ದ್ವೇಷ ಈತನಿಗೆ ಖಂಡಿತ ಇರ್ಬೋದು, ಒಂದು ರಾಜಕೀಯ ದ್ವೇಷ ಒಳಗಿಂದ ಒಳಗೆ ಖಂಡಿತವಾಗಿಯೂ. Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, an adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavur Road, Vidyanagar, Mangaluru, Karnataka, 575-013. Contact 0824-248-1048. 0824-248-1046. Website www.mvshettycolleges.edu.in. ಚೇತನಾಸ್ ಬ್ಯೂಟಿ ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ.
ಈ ಅದ್ಭುತ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್, 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು. 5750002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com.